ಸಾರ್ವಜನಿಕ ಸಭೆಯನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದೇನಿದೆ, ಇಬ್ರಾಹಿಂ ಸಾಹೇಬರು ನಾನು ಇಬ್ಬರು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಸಭೆಯ ನಂತರ ಆನ್ಗಲ್ನಲ್ಲೂ ಸಹ ಇವತ್ತು ನಮ್ಮ ಆನ್ಗಲ್ ತಾಲೂಕಿನಲ್ಲಿ ಮಾಜಿ ಮಂತ್ರಿಗಳಾಗಿದ್ದಂಥ ಪರಿಕರ್ ಅವರು ಪಾರ್ಟಿಗೆ ಸೇರ್ತಾ ಇದ್ದಾರೆ ಅವರು ಸಹ. ಅದರಿಂದ ಇವತ್ತು ಎರಡೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀವಿ. ಎರಡನೇ ಪಟ್ಟಿ ಸದ್ಯದಲ್ಲೇ ಆಗುತ್ತೆ. ಏನಾಗಿದೆ ಆಸ್ತ ಅಲ್ಲೇ ಇದೆಯಲ್ಲ. ನನ್ನ ಸ್ಟ್ಯಾಂಡ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೇವೆ, ನಿಷ್ಠಾವಂತ ಕಾರ್ಯಕರ್ತ ಯಾರಿದ್ದಾರೆ ಅವರಿಗೆ ಟಿಕೆಟ್ ಕೊಡ್ತೇವೆ. ನಾನು ಅದನ್ನೇ ಹೇಳಿದ್ದೇನೆ, ಅವರು ಅದೇ ಹೇಳಿದ್ದಾರೆ, ಅವರು ಅದೇ ಸಹಮತದಲ್ಲಿದ್ದಾರೆ. ಮಾಡೋಣ, ನಮ್ಗೆ ಆ ಥರ ಇಲ್ಲ, ಮಾಡೋಣಂತೆ. ಗೊತ್ತಿಲ್ಲ ಅವ್ರು ಯಾರು, ನನಗೆ ಅವ್ರ ಬಗ್ಗೆ ದೊಡ್ಡವರು, ಅವರಲ್ಲ ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಲ್ಲ. ಕ್ಷೇತ್ರಗಳ ಅಭ್ಯರ್ಥಿಗಳು ಸರ್ ಎಲ್ಲ ಇನ್ಆಕ್ಟಿವ್ ಆಗಿರುವಂತದ್ದು ಯಾರು ಇರ್ಬೋದು ಗೊತ್ತಿಲ್ಲ. ಇನ್ಆಕ್ಟಿವ್ ಆಗಿದ್ರೆ ಇವತ್ತು ಬಂದಿದ್ದೀನಿ, ಚರ್ಚೆ ಮಾಡ್ತೀನಿ, ಬದಲಾವಣೆ ಮಾಡಬೇಕಾದ ಪರಿಸ್ಥಿತಿ ಬಂದ್ರೆ ಮಾಡ್ತೀವಿ. ಯಾರನ್ನ ಬನ್ನಿ ಅಂತ ಕರೀತಾರೆ? ನನ್ನ ಸಣ್ಣ ಪಕ್ಷ, ಅವರಿಗೆಲ್ಲ ಇಂಟರ್ನ್ಯಾಷನಲ್ ಪಕ್ಷಕ್ಕೆ ಸೇರಕ್ಕೆ ಹೊರಟಿರೋರು. ನನ್ನ ಪಕ್ಷದಲ್ಲಿ ಪಾಪ ಅವ್ರಿಗೇನು ಸಿಗ್ತದೆ? ದೊಡ್ಡ ಪಕ್ಷದಲ್ಲ ಇರಲಿ, ಬನ್ನಿ.